ಐರೋಡಿ ಬುಡುಕುಬೆಟ್ಟು ಕುಲಾಲ್ ಕುಟುಂಬಸ್ಥರು ಹಾಗೂ ಸರುವ ಕುಲಾಲ್ ಕುಟುಂಬಸ್ಥರು ನಂಬಿಕೊಂಡು ಬಂದ ಸಾಸ್ತಾನ ಗೋಳಿಗರಡಿಯ ಹಾಯಿಗುಳಿ ಪಂಜುರ್ಲಿ ದೈವಕ್ಕೆ ಬೆಳ್ಳಿಯ ಪರಿಕರಗಳ ಸಮರ್ಪಣೆ ಫೆಬ್ರವರಿ 20ರಂದು ನಡೆಯಿತು. ಶ್ರೀ ಹಾಯಿಗುಳಿ ಪಂಜುರ್ಲಿ ದೈವಕ್ಕೆ ಬೆಳ್ಳಿಯ ಮುಖವಾಡ, ಗಂಟೆಮಣಿ, ಗಿಂಡಿಗೆ ಮತ್ತು ಬೆಳ್ಳಿಯ ಪ್ರಭಾವಳಿ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು. ಹಾಗೆಯೇ ಇದೇ ಸಂದರ್ಭದಲ್ಲಿ ಕುಲಾಲ ಕಣ್ಮಣಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಇವರಿಗೆ ಕುಟುಂಬ ಸನ್ಮಾನವೂ ಕೂಡ ನೆರವೇರಲ್ಪಟ್ಟಿತು. ಸನ್ಮಾನವನ್ನು ಸ್ವೀಕರಿಸಿದ ಕುಲಾಲ ಕಣ್ಮಣಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಇವರು ಕುಟುಂಬ ರತ್ನ ಬಿರುದನ್ನು ಸ್ವೀಕರಿಸಿ ಕುಟುಂಬ ಸನ್ಮಾನವನ್ನು ಸ್ವೀಕರಿಸಿ ಮಾತುಗಳನ್ನಾಡಿದರು. ನನಗೆ ಶಂಕರ್ ಕುಲಾಲ್ ಅವರು ನನ್ನ ಕುಟುಂಬದವರು ಅನ್ನೋದು ಗೊತ್ತಾಗಿದ್ದು ನಂತರ. ಇಲ್ಲಿರುವ ಇಷ್ಟು ಜನ ನೀವೆಲ್ಲ ನಮ್ಮವರು ಅಂತ ಹೇಳುದು ನಂಗೆ ಗೊತ್ತಾಗಿದ್ದು ಶಂಕರ್ ಕುಲಾಲ್ ಮೂಲಕ. ಆದರೆ ಶಂಕರ್ ಕುಲಾಲ್ ಮತ್ತು ನಾನು ಪರಿಚಯ ಆಗಿದ್ದು ನಮ್ಮ ಮಾಣಿಲ ಸ್ವಾಮೀಜಿ ಅಥವಾ ನಮ್ಮ ಸಂಘಗಳ ಮೂಲಕ ಪರಿಚಯ ಆಗಿದೆ. ಹಾಗಾಗಿ ನನಗೆ ನೀವು ಇಷ್ಟು ಜನ ನನ್ನ ಕುಟುಂಬದವರು, ಕಾಡಿನ ಬಳಿಯ ಕುಟುಂಬದವರು ಇದ್ದೀರಿ ಅಂತ ನಂಗೆ ಗೊತ್ತಿಲ್ಲ. ಒಂದು ಕೆಲವು ಜನ ಪರಿಚಯ ಇರ್ಬೋದು. ಆದರೆ ಸಾಧನೆ ಅಷ್ಟು ಸುಲಭ ಅಲ್ಲ, ಸನ್ಮಾನ ಅಷ್ಟು ಸುಲಭದಲ್ಲಿ ಬರೋಲ್ಲ. ಸನ್ಮಾನ ಆಗಬೇಕಾದ್ರೆ ಅಪಮಾನ, ಅವಮಾನಗಳು, ಮೂದಲಿಕೆಗಳು, ಕಾಲಳಿಕೆಗಳು, ಚೇಡಿಕೆಗಳು ಇದೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ನೊಂದ್ಕೊಂಡು ಅದಕ್ಕೆ ಹೆದರಿ ದೂರ ಹೋಗಬಾರ್ದು. ನಾನು ಕೃಷಿಯತ್ತ ಸಾಹಿತ್ಯದತ್ತ ಹೋಗಬೇಕು, ಇನ್ನು ನನ್ನ ಕುಟುಂಬದ ಕಡೆ ನೋಡಬೇಕು. ಸಮಾಜ ಸೇವೆ ನಾನು ದುಡ್ದುದೆಲ್ಲ ಸಮಾಜಕ್ಕೆ ಕೊಡ್ತಿದ್ವಿ. ನಮ್ಮ ಬ್ಯಾಂಕಲ್ಲಿ ಇರೋದಿಲ್ಲ, ಸ್ವಲ್ಪ ನಂಗೆ ಬ್ಯಾಂಕ್ ಮೇಲೆ ಕೋಪ. ನಂಗೆ ಆವಾಗ ಲೋನ್ ಕೊಡಲಿಲ್ಲ, ಎಜುಕೇಷನ್ ಲೋನ್ ಕೊಡಲಿಲ್ಲ, ನಮ್ಮನ್ನು ಹೊರಕ್ಕೆ ಕಳಿಸಿದಾರಂತ. ಹಾಗಾಗಿ ಎಷ್ಟೇ ದುಡ್ಡಿದ್ರೂ ನನ್ನ ಸ್ಯಾಲ್ರಿ ಬಂದು ನನ್ನ ಪಾಕೆಟಲ್ಲಿ ಇಟ್ಕೊಳ್ಳೋದೇ ವಿನಃ ಬ್ಯಾಂಕಲ್ಲಿ ಇಡೋದಿಲ್ಲ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಜನ್ಸಾಲೆ ಸರ್ವಾರ್ಥ ಸಾಧಿಕೆ ದೇವಸ್ಥಾನದ ಲಕ್ಷ್ಮಣ ಕುಲಾಲ್ ಅಧ್ಯಕ್ಷೀಯ ಮಾತುಗಳು. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಮುಖಾಂತರ ಬಡವರಿಗೆ ಸಹಾಯ ಹಸ್ತ ಚಾಚಿದವರು. ತಮ್ಮ ದುಡಿಮೆಯಲ್ಲಿ ಬಂದ ಹಣವನ್ನು ದೀನ ದಲಿತರ ಉದ್ಧಾರಕ್ಕಾಗಿ ವಿನಿಯೋಗಿಸಿದವರು. ಅಣ್ಣಯ್ಯ ಕುಲಾಲರೇ ಬನ್ನಿ ಅಂದಾಗ ತಕ್ಷಣ ಅಲ್ಲಿಗೆ ಓಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ನೆರವಾಗುವ ಮೂಲಕ ಅದಕ್ಕೆ ತಗುಲುವ ವೆಚ್ಚವನ್ನು ಕೂಡ ತಾವೇ ಭರಿಸಿಕೊಂಡು ಯಾವುದೇ ಬಿಗುಮಾನವಿಲ್ಲದೆ ಎಲ್ಲರೊಂದಿಗೆ ಬೆರೆತು ಬಾಳಿದ ಮೇರು ವ್ಯಕ್ತಿತ್ವವನ್ನು ಉಳ್ಳವರು. ಇಂತಹ ಮೇರು ವ್ಯಕ್ತಿತ್ವ ಹೊಂದಿರುವ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಇವರು ಅಗ್ರಗಣ್ಯರು ಅನ್ನಬಹುದು. ಸ್ವಂತ ಚಿಕಿತ್ಸಾಲಯ ತೆರೆದು ಉಚಿತ ಆರೋಗ್ಯ ಸೇವೆ ಎಂದು ನೀಡಿದವರು. ತನ್ನ ಸಮುದಾಯದ ಯುವಕರು ಮುಖ್ಯವಾಹಿನಿಗೆ ಬರಲು ಆಗದೆ ಯಾವುದೇ ರಾಜಕೀಯ ಆಸರೆ ಇಲ್ಲದೆ ಪರಿತಪಿಸುತ್ತಿರುವಾಗ ಹಳ್ಳಿ ಹಳ್ಳಿಗೆ ಹೋಗಿ ಯುವಕರನ್ನು ಹುರಿದುಂಬಿಸಿ ನಾನಿದ್ದೇನೆ ನಿಮ್ಮ ಜೊತೆ ನಿಮ್ಮ ಬೆಂಬಲಕ್ಕೆ ಎಂದು ಅವರಲ್ಲಿ ಧೈರ್ಯವನ್ನು ತುಂಬಿ ಅವರನ್ನ ಒಗ್ಗೂಡಿಸಿ ಸಂಘಟಿಸಿ ಮುಖ್ಯವಾಹಿನಿಗೆ ತಂದು ಅವರನ್ನು ಸ್ವಾಭಿಮಾನದಿಂದ ಬದುಕುವಂತೆ ಪ್ರೇರೇಪಿಸಿದ ಮಹಾನ್ ಸಂಘಟನಾ ಚತುರ. ಉದ್ಘಾಟನೆಯನ್ನು ನೆರವೇರಿಸಿದ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನೀಲಾವರ ಸುರೇಂದ್ರ ಅಡಿಗ ಅನಿಸಿಕೆಗಳನ್ನು ಹಂಚಿಕೊಂಡರು. ನೀವು ಕುಲಾಲ ಕಣ್ಮಣಿ ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅಂತ ಹೇಳಿದ್ರು, ಆದರೆ ಅವರು ಕನ್ನಡದ ಕಣ್ಮಣಿ ಅಂತ ಹೇಳಿಕೊಂತ ಬರ್ತೇನೆ. ಅವರು ಕನ್ನಡದ ಕಣ್ಮಣಿ, ಯಾಕೆಂದರೆ ತುಂಬ ಖುಷಿ ಆಯಿತು. ಇವತ್ತು ಸರ್ವಜ್ಞವರ ದಿನಾಚರಣೆ, ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಿದ್ದೀರಿ. ನಮಗೆ ಯಾವ ರೀತಿ ಮಾತಾಡ ಪ್ರಾರಂಭಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮೊನ್ನೆ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಏರ್ಪಡಿಸಿದಂಥ ಸಮ್ಮೇಳನಕ್ಕೆ ಹೋಗಿದ್ದೆ. ಅವ ಕಾರ್ನಲ್ಲಿ ಬರುವಾಗ ಅವ್ರ ಜೊತೆಗೆ ಮಂಗಳೂರಿಗೆ ಬಂದಿರೋದು, ಅವ್ರ ಹತ್ರ ಮಾತನಾಡಿದಾಗ ಮತ್ತೆ ನನಗೆ ಎಷ್ಟು ರೋಮಾಂಚನ ಅನುಭವ ಅಂತ ಹೇಳಿದರೆ, ಅವರು ಕಲ್ಲರಳಿ ಹೂ ಆದವರು, ಬಡತನದ ಬೇಗೆಯಲ್ಲಿ ಬೆಂದು ಅರಳಿ ಆಮೇಲೆ ಒಂದು ಉನ್ನತವಾದಂಥ ಸ್ಥಾನದಲ್ಲಿದ್ದು ಇಡೀ ಸಮಾಜಕ್ಕೆ ಮಾದರಿಯಾದವರು. ಸಮಾಜ ಸೇವಕರಾದ ಶಂಕರ್ ಕುಲಾಲ್ ಅವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ಆದರೆ ನಮ್ಮ ಬುಡುಕಬೆಟ್ಟು ಕುಲಾಲ ಕುಟುಂಬಸ್ಥರಿಂದ ಹಾಗೂ ಸರ್ವ ಕುಟುಂಬರಿಂದ ನಮ್ಮ ಗೋಳಿಗರಡಿಯ ಹೈಗುಳಿ ದೇವರಿಗೆ ಹಾಗೆ ಪಂಜುಗುಳಿ ದೇವರಿಗೆ ಗಂಟೆಮಣಿ ಹೈಗುಳಿ ದೇವರಿಗೆ ಮುಖವಾಡವನ್ನು ಮಾಡಿದ್ದೇವೆ ಕುಟುಂಬ ಸಮೇತವಾಗಿ. ಹಾಗೆ ನಮ್ಮ ಕುಲಾಲ ಕುಟುಂಬದ ಕಣ್ಮಣಿಯಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರಿಗೆ ಕುಟುಂಬದ ಎಲ್ಲರೂ ಸೇರಿ ಒಟ್ಟಿಗೆಯಲ್ಲಿ ಅವರಿಗೆ ಸನ್ಮಾನ ಮಾಡಿ ಆ ನಂತರ ನಮ್ಮ ದೈವದ ಮೂರ್ತಿಯನ್ನು ನಾವು ಗೋಳಿಗರಡಿಗೆ ಮೆರವಣಿಗೆಯಲ್ಲಿ ಕರೆದುಕೊಂಡು ತಂದು ಇಲ್ಲಿ ಕೊಟ್ಟಿದ್ದೇವೆ ಅಂತ ಸಂತೋಷ ಪಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನನ್ನ ಪ್ರಾರ್ಥನೆ. ಕುಟುಂಬ ಪರವಾಗಿ ಮಾಡಿದ್ರಿಂದ ಎಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಕಾರ್ಯಕ್ರಮದ ಕುರಿತು ಜಿ ಶಂಕರ್ ಪೂಜಾರಿಯವರು ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ
ಸಾಸ್ತಾನ ಹೆಲ್ತ್ ಕೇರ್ ಸೆಂಟರ್ನ ಎಂಡಿ ಡಾಕ್ಟರ್ ಹೇಮಂತ ಕುಮಾರ್, ಅಣಲಾಡಿ ಮಠದ ರಮೇಶ ಕಾರಂತ್, ಗೋಳಿಗರಡಿ ಕ್ಷೇತ್ರದ ಜಿ ವಿಠಲ್ ಪೂಜಾರಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾದ ಎರೋಡಿ ಗೋವಿಂದಪ್ಪ, ವಿಶ್ವನಾಥ ಕೋಲಾಲ್, ಬ್ರಹ್ಮ ವೈದ್ಯರ್ಕಳ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್, ಗೋಳಿಗರಡಿ ಕ್ಷೇತ್ರದ ಪ್ರಧಾನ ಪಾತ್ರಿಗಳಾದ ಜಿ ಶಂಕರ ಪೂಜಾರಿ, ಕುಲಾಲ ಸಮಾಜ ಸೇವಾ ಸಂಘದ ಸುಧಾಕರ್ ಕುಲಾಲ್ ಕನ್ನಾರು, ಹೈಗೋಳಿ ಪಾತ್ರಿ ಸೋಮನಾಥ್ ಕುಲಾಲ್ ಹುಣಸೆಮಕ್ಕಿ, ಮಂಜುನಾಥ್ ಕುಲಾಲ್ ಹಿರಿಯಾಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.